ಬೇಡ್ಕಿಹಾಳ್ ಇನ್ಸಲ್ಕರ್ಜಿ ರಸ್ತೆ ಮೇಲೆ ಇದ್ದ ದೂಧಗಂಗಾ ನದಿ ನೀರು ಇಳಿದಿದೆ. ಆದರೆ ಬ್ರಿಡ್ಜ್ ಮೇಲೆ ಇನ್ನೂ 1 ಫೂಟ್ ನೀರು ಇದೆ. ನೆರೆಯ ಮಹಾರಾಷ್ಟ್ರ ಹಾಗೂ ಗಡಿ ಭಾಗದಲ್ಲಿ ಅತಿವೃಷ್ಟಿ ಮಳೆಯಿಂದಾಗಿ ಬೇಡ್ಕಿಹಾಳ್ ಇನ್ಸಲ್ಕರ್ಜಿ ರಸ್ತೆ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಈಗ ಬೇಡ್ಕಿಹಾಳ್ ರಸ್ತೆಯ ಮೇಲಿದ್ದ ದೂಧಗಂಗಾ ನದಿ ನೀರು ಇಳಿದಿದೆ. ಆದರೆ ಇನ್ನೂ ಬ್ರಿಡ್ಜ್ ಮೇಲೆ 1 ಫೂಟ್ ನೀರು ಇದೆ. ನದಿ ನೀರಿನಲ್ಲಿ ಸಂಪೂರ್ಣ ಬ್ರಿಡ್ಜ್ ಮುಳುಗಿದ್ದರಿಂದ ಬ್ರಿಡ್ಜ್ ರಸ್ತೆ 1 ಫೂಟ್ ಕೆಳಗೆ ಇಳಿದಿದೆ. ಅದಕ್ಕೆ PWD ಇಂಜಿನಿಯರ್ ಬಂದು ಸರ್ವೆ ಮಾಡಿದ ನಂತರವೇ ಬ್ರಿಡ್ಜ್ ಮೇಲೆ ವಾಹನ ಸಂಪರ್ಕ ಕೊಡಲಾಗುವುದು ಎಂದು ಪೊಲೀಸರು ಹೇಳಿದರು. ಈಗ ನಾವ್ರಿ ಬೆಡ್ಕಾದಿಂದ ಇತ್ತಲಗಂಜಿ ರಸ್ತೆ ರಸ್ತಾದಿಂದ ದೂಧಗಂಗ ಬ್ರಿಡ್ಜ್ ಮೇಲೆ ಅದೇ ಸದ್ಯ ನೀರೆಲ್ಲ ಇಳ್ಕೋದ್ ಬಂದಾವ ಆಲ್ರೆಡಿ. ಖರೆ ನೀರು ಇನ್ನೂ ಬ್ರಿಡ್ಜ್ ಮೇಲೆ 1 ಫೀಟ್ ನೀರು ಅದಾವು. ಇವತ್ತು ಇಳ್ಬಹುದು. ಖರೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ. ಒಂದ್ ಸರಿ ರೋಡ ಇಳ್ಕೋದ್ ಇಳ್ಕೋದ್ ಹೋಗಿದ್ರಿ, ನಾಳೆ ಜರ್ ವೆಹಿಕಲ್ ಬಂದು ಅಂದ್ರೆ ರಿಸ್ಕ್ ಐತಿ ಅಂತೇಳಿ ಇಲ್ಲಿ ಸಾಹೇಬ್ರ ಅಂತ ಹೇಳ್ತಾ ಇದೆ. ಇದಾರು ಅವ್ರು ಬಂದ ಪೈಲ ಸರ್ವೇಕ್ಷಣೆ ಮಾಡ್ತಾರಂತ. ಮಾಡಿದ ಮೇಲೆ ವೆಹಿಕಲ್ ಚಾಲು ಮಾಡ್ತಾರ, ವೆಹಿಕಲ್ ಚಾಲು ಮಾಡಂಗಿಲ್ಲ ಅಂತ ಹೇಳ್ತಾ ಇದಾರು. ಕಾರಣ ಅಂದ್ರೆ ಒಂದ್ ಸೈಡ್ ರೋಡ ಕಂಪ್ಲೀಟ್ ಇಳ್ಕೋತಿ ಇಳ್ದಿದೆ. ಕನಿಷ್ಠ 1 ಫೂಟ್ 1.25 ಫೂಟ್ ರೋಡ್ ಇಳಿಯ ಕಾರಣದಿಂದ ಯಾವುದೋ ನಾಳೆ ವೆಹಿಕಲ್ ಬಿಟ್ರೆ ನಾಳೆ ಪಲ್ಟಿ ಆಗೋ ಚಾನ್ಸಸ್ ಹೆಚ್ಚಿದಾವ. ಅದ್ರ ಸಲುವಾಗಿ ಯಾವುದೋ ವೆಹಿಕಲ್ ಬಿಡಂಗಿಲ್ಲ ಅಂತ ಹೇಳ್ತಾ ಇದಾರು. ಅವರು ಇಂಜಿನಿಯರ್ ಅವರು ಬಂದು ಚೌಕಶಿ ಮಾಡ್ತಾರು, ಚೌಕಶಿ ಮಾಡಿದ ಮೇಲೆ ಚಾಲು ಮಾಡ್ತಾ ಹೇಳ್ತಾ ಇದಾರೆ. ಅದಕ್ಕೆ ವೆಹಿಕಲ್ ಸಹಿತ ನಾವು ಬಿಡಂಗಿಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲಿ ಈಗ ರೋಡೆಲ್ಲ ಇಳ್ಕೋತ ಹೋಗಿದ್ರಿ, ರೋಡೆಲ್ಲ ಇಳ್ಕೋತ ಹೋಗಿದ್ರಿ. ಫೋರ್ ವೀಲರ್ ಅದ ಇಲ್ಲಿ ನಡಂಗಿಲ್ರಿ, ಯಾಕಂದ್ರೆ ಫೋರ್ ವೀಲರ್ ಲೋಡಿಂಗ್ ಗಾಡಿ ಬತ್ತಂದ್ರೆ ಮತ್ತೆ ರಸ್ತೆ ದವಾಸ್ತಿದ್ರಿ. ಅದ ಕಾರಣ PWD ಅವ್ರು ಚೆಕ್ ಮಾಡಿ ಆಮೇಲೆ ಬಿಡ್ತಾರಂತ ನಮ್ಮ ಸದಲ್ಗ ಪೊಲೀಸ್ ಸಾಹೇಬ್ರೆಲ್ಲ ಹೇಳಿದ್ರಿ. ಈಗ ಅದನ್ನ ಕ್ಲಿಯರ್ ಆಗುತ್ತೆ, ಅವ್ರು ಏನು ಗಡಿ ಬಿಡಂಗಿಲ್ಲ ಅಂತ ಹೇಳ್ಯಾರ. ಈಗ ರಸ್ತಾ ಬಿಟ್ಟೆ ಅಂದ್ರೆ ಒಂದ್ ಸೈಡ್ ಅಂದ್ರೆ ಎಷ್ಟು ಕೆಳಗಡೆ ಇದೆ ನಿಮ್ಮ ಒಂದು 1.25 ಫುಟ್ ಒಂದ್ ಫೋಟ್ ರೋಡ್ ಒಂದ್ ಸೈಡ್ ಇದಾಗಿತ್ತು ಅಂತ ಮಾತ್ರ. ರಿಪೇರಿ ಆಗ್ಬಹುದು ಅಂದ್ರೆ ಎಷ್ಟು ದಿನ ಅಂದಾಜು ನಿಮ್ಗೆ ಹಾಕಬಹುದು ಅಂತ? ರಿಪೇರಿ ಆಗ್ಬಹುದಾದ್ರೆ ಒಂದು ತಿಂಗಳ ಮಟ್ಟ ಅಷ್ಟೇ ಬೇಕ್ರಿ. ಇಲ್ಲಾದ್ರೆ ನಿಧಾನ ಒಂದು ಏನ್ ಜರ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನಾರ ಮಾಡಕ್ ಹೋದ್ರೆ ಒಂದು 4-5 ದಿವಸ ಸಾಲ್ವ್ ಆಗ್ಬಹುದು. ಖರೆ ಅಂದ್ರೆ ಇಂಜಿನಿಯರ್ ಬಂದಲ್ ಚೆಕ್ ಮಾಡದಲ್ ಶಿವ ವೆಹಿಕಲ್ ಬಿಡಂಗಿಲ್ಲ, ವೆಹಿಕಲ್ ಬಿಡಕ್ ನಡಂಗಿಲ್ರಿ. ಯಾಕಂದ್ರೆ ರೋಡ್ ಎಲ್ಲ ಹಾಳಾಗಿತ್ರಿ. ಪೂಲ್ ಅದು ಏನ್ ಡ್ಯಾಮೇಜ್ ಆಗಿಲ್ಲ, ಪೂಲ್ ಎಲ್ಲ ಸರಿ ಆಗಿದ್ರೆ ಆ ಸೈಡ್ ರೋಡ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದಂತ ಏನೇನಿಲ್ರಿ. ಒಂದ್ ಸ್ವಲ್ಪ ಬೇಗ ಬಿಟ್ಟಿದ್ರೆ ಆದ್ರೆ ಇತ್ಕ ಕಡೆ ರೋಡ್ ಬೆಟರ್ ಐತಿ, ಬೆಟರ್ ರೋಡ್ ಐತಿ. ಆ ಕಡೆ ಏನೂ ಇಲ್ಲ, ಈ ಕಡೆ ಬರೇ ನಮ್ ಬ್ರಿಡ್ಜ್ ದಿಂದ ಬೆಡ್ಕಾ ಸೈಡ ಅಷ್ಟೇ. ಬೆಡ್ಕಾ ಸೈಡ ಒಂದ್ ಸರ್ ಎಷ್ಟು ಒಂದ್ 500 ಮೀಟರ್ ಇರ್ಬೇಕಲ್ಲ, 500 ಮೀಟರ್ ಮಟ್ಟ ರಸ್ತೆ ಅಷ್ಟ ಖರಾಬ್ ಆಗಿತ್ತು ಅಂತ ಹೇಳ್ತಾ ಇದಾರೆ ಸರ್ಗಳು.